ಜಯ ಶಂಕರ. ಓಂ ಶ್ರೀ ಗುರುಭ್ಯೋ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಕಲತ್ರಂ ಧನಂ ಪುತ್ರ ಪೌತ್ರಾದಿ ಸರ್ವಂ ಗೃಹಂ ಬಾಂಧವ ಸರ್ವಮೇತದ್ಧಿ ಜಾತಂ. ಮನಶ್ಚೇನ್ನ ಲಗ್ನಂ ಗುರೋರಂಗ್ರಿ ಪತ್ನೇ ತತಃ ಕಿಂ ತತಃ ಕಿಂ ತತಃ ಕಿಂ ತತಃ ಕಿಂ. ವಿದೇಶೇಷು ಮಾನ್ಯ ಸ್ವದೇಶೇಷು ಧನ್ಯ ಸದಾಚಾರ ವೃತ್ತೇಷು ಮತ್ತೋನ ಚಾನ್ಯ. ಮನಶ್ಚೇನ ಲಗ್ನಂ ಗುರೋರಂಗ್ರಿ ಪತ್ನಿ ತತಃ ಕಿಂ ತತಃ ಕಿಂ ತತಃ ಕಿಂ ತತಃ. ಗತಂ ದಿಕ್ಷು ದಾನ ಪ್ರತಾಪ ಜಗದ್ವಸ್ತು ಸರ್ವಂ ಕರೆಯತ್ ಪ್ರಸಾದಾತ್. ಮನಶ್ಚೇನ ಲಗ್ನಂ ಗುರೋರಂಗ್ರಿ ಪತ್ನಿ ತತಃ ಕಿಂ ತತಃ ಕಿಂ ತತಃ. ಸ್ವಸ್ಯ ಗೇಹೇನ ಕಾರ್ಯೇ ನ ದೇಹೇ ಮನೋ ವರ್ತತೆ ಮೇ ತ್ವನರ್ಘ್ಯೇ. ಮನಶ್ಚೇನ ಲಗ್ನಂ ಗುರೋರಂಗ್ರಿ ಪತ್ನಿ ತತಃ ಕಿಂ ತತಃ ಕಿಂ ತತಃ ಕಿಂ ತತಃ ಕಿಂ. ಗುರೋರಷ್ಟಕಂ ಯಃ ಪಠೇತ್ ಪುಣ್ಯ ದೇಹೇ ಯತಿರ್ಭೂಪತಿರ್ಬ್ರಹ್ಮಚಾರೀ ಚಗೇಹಿ ಲಭೇದ್ವಾಂಚಿತಾರ್ಥಂ ಪದಂ ಬ್ರಹ್ಮ ಸಂತ್ಯಂ. ಗುರೋರುಕ್ತವಾಕ್ಯೇ ಮನೋಯಸ್ಯ ಲಗ್ನಂ.
ಓಂ ಶ್ರೀ ಗುರುಭ್ಯೋ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಜಯ ಜಯ ಶಂಕರ ಹರ ಹರ ಶಂಕರ 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 ಹರ ಹರ ಶಂಕರ ಜಯ ಜಯ ಶಂಕರ ಹರ ಹರ ಶಂಕರ ಜಯ ಜಯ ಶಂಕರ ಜಯ ಜಯ ಶಂಕರ ಹರ ಹರ ಶಂಕರ ಜಯ ಜಯ ಶಂಕರ ಹರ ಹರ ಶಂಕರ ಹರ ಹರ ಶಂಕರ ಜಯ ಜಯ ಶಂಕರ ಹರ ಹರ ಶಂಕರ ಜಯ ಜಯ ಶಂಕರ ಜಯ ಜಯ ಶಂಕರ ಹರ ಹರ ಶಂಕರ ಜಯ ಜಯ ಶಂಕರ ಹರ ಹರ 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 ಶಂಕರ ಜಯ ಜಯ 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 ಶಂಕರ ಹರ ಹರ ಶಂಕರ ಹರ ಹರ ಶಂಕರ ಜಯ ಜಯ ಶಂಕರ ಹರ ಹರ ಶಂಕರ ಜಯ ಜಯ ಶಂಕರ ಜಯ ಜಯ ಶಂಕರ ಹರ ಹರ ಶಂಕರ ಜಯ ಜಯ ಶಂಕರ ಹರ ಹರ ಶಂಕರ ಹರ ಹರ ಶಂಕರ ಜಯ ಜಯ ಶಂಕರ ಹರ ಹರ ಶಂಕರ ಜಯ ಜಯ ಶಂಕರ ಜಯ ಜಯ ಶಂಕರ ಹರ ಹರ ಶಂಕರ ಜಯ ಜಯ ಶಂಕರ ಹರ ಹರ 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 ಶಂಕರ ಜಯ ಜಯ ಶಂಕರ ಹರ
ಹರ ಹರ ಶಂಕರ ಜಯ ಜಯ ಶಂಕರ 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 ಹರ ಹರ ಶಂಕರ ಹರ ಹರ ಶಂಕರ ಜಯ ಜಯ ಶಂಕರ ಹರ ಹರ ಶಂಕರ ಜಯ ಜಯ ಶಂಕರ ಜಯ ಜಯ ಶಂಕರ ಹರ ಹರ ಶಂಕರ ಜಯ ಜಯ ಶಂಕರ ಹರ ಹರ ಶಂಕರ ಹರ ಹರ ಶಂಕರ ಜಯ ಜಯ ಶಂಕರ ಹರ ಹರ ಶಂಕರ ಜಯ ಜಯ ಶಂಕರ ಜಯ ಜಯ ಶಂಕರ ಹರ ಹರ ಶಂಕರ ಜಯ ಜಯ ಶಂಕರ ಹರ ಹರ 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 ಶಂಕರ ಜಯ ಜಯ 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 ಶಂಕರ ಹರ ಹರ ಶಂಕರ ಹರ ಹರ ಶಂಕರ ಜಯ ಜಯ ಶಂಕರ ಹರ ಹರ ಶಂಕರ ಜಯ ಜಯ ಶಂಕರ ಜಯ ಜಯ ಶಂಕರ ಹರ ಹರ ಶಂಕರ ಜಯ ಜಯ ಶಂಕರ ಹರ ಹರ ಶಂಕರ ಹರ ಹರ ಶಂಕರ ಜಯ ಜಯ ಶಂಕರ ಹರ ಹರ ಶಂಕರ ಜಯ ಜಯ ಶಂಕರ ಜಯ ಜಯ ಶಂಕರ ಹರ ಹರ ಶಂಕರ ಜಯ ಜಯ ಶಂಕರ ಹರ ಹರ 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 ಶಂಕರ ಜಯ ಜಯ 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 ಶಂಕರ ಹರ ಹರ ಶಂಕರ ಹರ ಹರ ಶಂಕರ ಜಯ ಜಯ ಶಂಕರ ಹರ ಹರ ಶಂಕರ ಜಯ ಜಯ ಶಂಕರ ಜಯ ಜಯ ಶಂಕರ ಹರ ಹರ ಶಂಕರ ಜಯ ಜಯ ಶಂಕರ ಹರ ಹರ ಶಂಕರ ಹರ ಹರ ಶಂಕರ ಜಯ ಜಯ ಶಂಕರ ಹರ ಹರ ಶಂಕರ ಜಯ ಜಯ ಶಂಕರ ಜಯ ಜಯ ಶಂಕರ ಹರ ಹರ ಶಂಕರ ಜಯ ಜಯ ಶಂಕರ ಹರ ಹರ 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 ಶಂಕರ ಜಯ ಜಯ 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 ಶಂಕರ ಹರ ಹರ ಶಂಕರ ಹರ ಹರ ಶಂಕರ ಜಯ ಜಯ ಶಂಕರ ಹರ ಹರ ಶಂಕರ ಜಯ ಜಯ ಶಂಕರ ಜಯ ಜಯ ಶಂಕರ ಹರ ಹರ ಶಂಕರ ಜಯ ಜಯ ಶಂಕರ ಹರ ಹರ ಶಂಕರ ಹರ ಹರ ಶಂಕರ ಜಯ ಜಯ ಶಂಕರ ಹರ ಹರ ಶಂಕರ ಜಯ ಯೋ ವೇದಾದೌ ಸರ ಪ್ರೋಕ್ತ ವೇದಾಂತೇ ಚ ಪ್ರತಿಷ್ಠಿತಃ
ತತ್ರ ಪ್ರಕೃತಿರೇನಸ್ಯ ಪರಸ್ತಮಹೇಶ್ವರಃ ಇದಂ ಫಲಂ ಮಯಾ ದೇವಾಸ್ತಾಪಿತಂ ವರದಸ್ತವ ತೇನ ಮೇ ಸಮರಾವಾದ್ಭಿರ್ಭವೇ ಜನ್ಮನಿ ಜನ್ಮನೇ. ಓಂ ಅನ್ನಪದೇನಸ್ಯ ನಾದೇಹ್ಯಮೇವ ಚ ಶುಷ್ಮಿಣಃ ಪ್ರಪ್ರದಾತಾರಂ ದಾರಿಶೋ ಚಂದೋದೇಹ್ಯಪದೇ ಗ್ರಹೇ ಸರ್ವಲೋಕಾನಾಂ ಸುಜೇ ಭವರೋಗಿಣಾಂ ದಕ್ಷಿಣಾಮೂರ್ತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ದೀಕ್ಷಾಮೃತಸೇವಾಂ ಸಮರ್ಪಯಾಮಿ. ಶಂಕರ ಹರ ಹರ ಶಂಕರ ಜಯ ಜಯ 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 ಶಂಕರ ಹರ ಹರ ಶಂಕರ ಹರ ಹರ ಶಂಕರ ಜಯ ಜಯ ಶಂಕರ ಹರ ಹರ ಶಂಕರ ಜಯ ಜಯ ಶಂಕರ ಜಯ ಜಯ ಶಂಕರ ಹರ ಹರ ಶಂಕರ ಜಯ ಜಯ ಶಂಕರ ಹರ ಹರ ಶಂಕರ ಹರ ಹರ ಶಂಕರ ಜಯ ಜಯ ಶಂಕರ ಹರ ಹರ ಶಂಕರ ಜಯ ಜಯ ಶಂಕರ ಜಯ ಜಯ ಶಂಕರ ಹರ ಹರ ಶಂಕರ ಜಯ ಜಯ ಶಂಕರ ಹರ ಹರ ಶಂಕರ ಹರ ಸುಬ್ರಹ್ಮ ಅಂದ್ರೆ ಮಧ್ಯ ಭಾಗ ಪ್ರಜಾ
ಕದಾಚಿದಭ್ಯಾಶ ದರಿದ್ರವರ್ಯಾಃ ಮೂಕಾಶ್ಚ ವಾಚಸ್ ಪತಿತಾಂ ಹಿತಾಭ್ಯಾಂ ನಮೋ ನಮಃ ಶ್ರೀ ಗುರುಪಾದುಕಾಭ್ಯಾಂ ಶಿವಾದೇ ದೇವತಾ ಸ್ವತ್ರ ಮೋದಂತೆ ನನ್ನೇ ಮನಸ್ಸು
ಶಿವಸಂಕಲ್ಪಮಸ್ತು. ಶರೀರಂ ಸುರೂಪಂ ಯಥಾ ವಾಕಲತ್ರಂ ಯಶಶ್ಚಾರು ಚಿತ್ರಂ ಧನಂ ಮೇರುತುಲ್ಯಂ ಗುರುರಂ ದ್ವಿಪದ್ಮೇ ಮನಶ್ಚೇನ ಲಗ್ನಂ ತತಃ ಕಿಂ ಕಲತ್ರಂ ಧನಂ ಪುತ್ರ ಪೌತ್ರಾದಿ ಸರ್ವಂ ಗೃಹಂ ಬಾಂಧವ ಸರ್ವಮೇತದ್ಧಿ ಜಾತಂ ಗುರುರಂ ದ್ವಿಪದ್ಮೇ ಮನಶ್ಚೇನ ಲಗ್ನಂ ತತಃ ಕಿಂ ಸದಾಶಿವಾಯ ಶಂಕರಾಯ ಶ್ರೀಮನ್ ಮಹಾದೇವಾಯ ನಮಃ.
ಮೋ ವರ್ಷಾಯ ಚ ವರ್ಷಾಯ ನಮೋ
पुरुषो वैरुद्ध सन्महो नमो नमः विशुषं भूतं भुवनं चित्रं बहुधा जातं जायमानं जयत
ಚತುಷ್ಟಮೇ ತ್ರಯೋದಶ ಚತುಷ್ಟಮೇ ಚತುಷ್ಟಮೇ ಏಕತ್ರಿಗುಂ ಚತುಷ್ಟಮೇ ತ್ರಯಸ್ತ್ರಿಗುಂ ಚತುಷ್ಟಮೇ 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 ಚತುಷ್ಟಮ
ಶಾಂತಿ ಚಕ್ರಾಭ್ಯಾಂಶಂಗೌಮೋದಿಭ್ಯಾಂಶಂಗೌರ್ಣಲೋಕಂ ಆರಾಧಯಾಮಿ ಮಹಾತ್ಮನಿಂಗ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 
ಗಾತ್ರಿಯಜ್ಞಮತಯೇ ದೇವೇ ಸ್ವಸ್ತಿರಸ್ತು ನಃ ಸ್ವಸ್ತಿರ್ಮಾನುಷೇಭ್ಯಃ ಊರ್ಧ್ವಂ ಜಿಗಾತು ಭೇಷಜಂ ಸನ್ನಾಮಸ್ತು ಬೃಹದೇ ಶಂ ಚತುಷ್ಪದೇ ಓಂ ಶಾಂತಿ 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 ಸಹಸ್ರಾಶ್ಚಾಂಗೇತಾವಾನಸ್ಯ ಮಹಿಮಾ ಅತೋಜ್ಯಾಯಾಮಿಶ್ಚ ಪುರುಷಾ ಆದೋ ವಿಶ್ವಾ ಭೂತಾನಿ ತ್ರಿಪಾದಸ್ಯಾಮೃತಂಗೇ ತ್ರಿಪಾದೋದ್ಭವದೈಪುರುಷಾ ಪಾದೋ ಸ್ವೇಹಭವಾತ್ಮನಃ ಅಥೋ ವಿಶ್ವಮ್ಯಕಾಮತ ಆಶನಾದಶನೇ ಅಭೇ ತಸ್ಮಾದ್ ವಿರಾಟ ಜಾಯತ ವಿರಾಜೋ ಅಧಿಪೋರುಷಃ ಸಜಾಹೋತ್ಯರ್ಚತ ಪಶ್ಚಾದ್ಭೂಮಿಮಥೋ ಪುರಃ ಯತ್ಪುರುಷೇಣ ಹವಿಷಾರಃ ದೇವಾಯಜ್ಞಮದನ್ಮತ ಸಂತೋ ಅಸ್ಯಾಸೀದಾಜ್ಯಂಶ್ವರಿಧ್ವಶ್ರೇ ಸಪ್ತಾಸ್ಯಾಸನ್ಮರಿಹಯಃತಾಯಜ್ಞಂ ಪುರುಷಂ ವಶಂ ಯಜ್ಞಂ ಪರಿಶಕ್ರೋಕ್ಷನ್ನ ಪುರುಷಂ ಜಾತಮಕೃತಃ ಏನ ದೇವಾ ಅಯಜಂತ ಸಾಧ್ಯಾಯಶ್ಚಯೇ ತಸ್ಮಾಲಯಂತೇಜೋಭಯಾಲತಃ ಉಚ್ಯೇತೆಹಾಸೇತ್ ಚಂದ್ರಮಾ ಮನಸೋ ಜಾತಃ ಚಕ್ಷೋ ಸೂರ್ಯೋ ಅಜಾಯತ ಮಹಾಂದ್ರಸ್ಥಾಗ್ನಿಶ್ಚ ಪ್ರಾಣಾದ್ವಾಯುರ ಜಾಯತ ನಾಭ್ಯಾ ಆಸೀದಂತರಿಕ್ಷಂ ಶೀಕ್ಷ್ಣೋದ್ಯೋ ಸಮವರ್ತತ ಪದ್ಭ್ಯಾಂ ಭವ್ಯದ್ವಿಷಶ್ರೋತ್ರಾತ್ ತಥಾ ಲೋಭಾ ಗುಣಕಲ್ಪಯನ್ ವೇದಾಹಮೇತಂ ಪುರುಷಂ ಮಹಾಂತಂ ಆದಿತ್ಯವರ್ಣಂ ಸಮಸತ್ವಪಾದೇ ಸರ್ವಾಣಿ ರೂಪಾಣಿ ವಿಚಿತ್ಯ ತೇಜಃ ನಾಮಾನಿ ಕೃತ್ವಾ ಭಿಮತಯದಾಸ್ತೇ ಧಾತಾ ಪುರಸ್ತಾರ್ಕಮುದಾ ಜಹಾರ ಶಕ್ರಕ್ಷ ವಿದ್ವಾನ್ ಪ್ರತಿಶಂಚತಸ್ತಃ ತಮೇವಂ ವಿದ್ವಾನ್ ಅಮೃತ ಇಹ ಭವದೇ ಯಜ್ಞೇನ ಯಜ್ಞಮೇದಂತ ದೇವಾಃ
ತಾನಿ ಧರ್ಮಾಣಿ ಪ್ರಥಮಾನ್ಯಾಸನ್ ದೇಹನಾಕಂ ಮಹಿಮಾನಸ್ಯ ಚಂದ್ರೆ ಯತ್ರ ಪೂರ್ವೇ ಸಾಧ್ಯಾಃ ಸಂತಿ ದೇವಾಃ ಲಕ್ಷ್ಮೀಮನಪಕಾಮಿನೀ ಲಕ್ಷ್ಮೀ ಕೀರ್ತಿಮೃತ್ಯ ದೇಷ್ಟಾಮಲಕ್ಷ್ಮೀನ್ನಾಶಯಾಮ್ಯಹಂ ಸತ್ಯಮೇಮೇಷ್ಟಾಶಯ ಮೇ ಕುಲ ಮಾತರಂ ಪದ್ಮವಾಲಿನಿ ಸ್ನಿಗ್ಧಾಶಯೇ ಸೂರ್ಯಾಂ ಲಕ್ಷ್ಮೀಂ ಜಾತವೇದೋ ಮಹಾವಹ ಮಹಾವಹ ಜಾತವೇದೋ ಲಕ್ಷ್ಮೀನಪಕಾಮಿನೀ ಯಸ್ಯಾಭಿರಣ್ಯಂ ಪ್ರಭೋತಂ ಗಾವೋ ದಾಸ್ಯೋಶ್ವಾನ್ ವಿಂದೇಯಂ ಪುರುಷಾನಹಂ ಯಶ್ವಯತೋ ಭೂತ್ವಾ ಜೂಯಾದಾಚಲನ್ನಹಂ ಸೂಕ್ತಂ ಮಜ್ಜದಶ್ಚಂದ್ರಶ್ರೀಕಾಮಸ್ಸದಂದ್ರೇತ್ ಶ್ರೀಕೃಷ್ಣ ಶ್ರೀ ಕೃಷ್ಣ
ಈ ದಿನದ ಯಜಮಾನರ ಕುಟುಂಬದವರ ಎಲ್ಲರ ಪರವಾಗಿ ಇಂದಿನ ಈ ದಿನಗಳಲ್ಲಿ ನಮ್ಮೆಲ್ಲರ ಪಾಲಿಗೆ ಮಾತಾಡುವ ದೇವರಾದ ಪ್ರತ್ಯಕ್ಷರಾದ ಶ್ರೀ ಜಗದ್ಗುರುಗಳಲ್ಲಿ ಈ ಕುಟುಂಬದ ಯಜಮಾನರ ಪ್ರತಿಯೊಂದು ಸದಸ್ಯರ ಪರವಾಗಿ ಮೊದಲನೆಯದಾಗಿ ಒಂದೆರಡು ಮಾತುಗಳನ್ನು ಸವಿನಯವಾಗಿ ನಿವೇದಿಸಿಕೊಳ್ಳಲು ಪ್ರಯತ್ನ ಮಾಡ್ತೇನೆ. ಗುರುಗಳ ಚರಣಗಳಿಗೆ ವಂದಿಸುತ್ತಾ ಈ ಕುಟುಂಬದ ಕುಲಪುರೋಹಿತರಾದ ವೇದಮೂರ್ತಿ ದತ್ತಾತ್ರೇಯ ಭಟ್ರು ಕಲಗದ್ದೆ ಈ ದಂಪತಿಗಳ ಚರಣಗಳಿಗೆ ನಮಸ್ಕಾರವನ್ನು ಸಮರ್ಪಣೆ ಮಾಡ್ತಾ
ಒಂದೆರಡು ನಿವೇದನೆಗಳು. ಸಂಬಂಧದಲ್ಲಿ ಇದು ನನಗೆ ಅಜ್ಜನ ಮನೆಯ ಲೆಕ್ಕ, ಆದರೂ ಸಹಿತ ವಿಶ್ವಾಸಗಳಲ್ಲಿ ಅತ್ಯಂತ ಭಾವನಾತ್ಮಕವಾಗಿರುವಂತಹ ವಿಶ್ವಾಸದವರು. ಈ ಕುಟುಂಬದವರು ಸುಮಾರು 26 ವರ್ಷಗಳ ಹಿಂದೆ ಈ ರೀತಿಯ ಒಂದು ಸಾನ್ನಿಧ್ಯವನ್ನು ಪಾದಪೂಜೆಯ ರೂಪದಲ್ಲಿ ಶ್ರೀ ಗುರುಗಳಿಂದ ಅನುಗ್ರಹಿಸಲ್ಪಟ್ಟಿದ್ದವರು. ಅದರ ನಂತರದ ತಲೆಮಾರಿನವರು, ಮಕ್ಕಳು, ಮಹಿಳೆಯರು, ಮಾತೆಯರು ಎಲ್ಲರೂ ಸಹಿತ ಬಂಧು ಬಾಂಧವರೊಂದಿಗೆ ಪುನಃ ಈ ರೀತಿಯಲ್ಲಿ ಗುರುಭಿಕ್ಷೆಗಳ ಕಾರ್ಯಕ್ರಮವನ್ನೇ ಮಾಡಬೇಕು, ಗುರು ಪೂಜೆಯನ್ನು ಮಾಡಬೇಕು, ಆ ಮೂಲಕ ನಮ್ಮ ಜನ್ಮ ಸಾಫಲ್ಯತೆಯನ್ನು ಹೊಂದಬೇಕು ಎಂದು ಅನಂತ ಕಾಲದಿಂದ ಬಯಸ್ತಾ ಬಂದಿರುವ ಒಂದು ಕುಟುಂಬ ಇದು. ಕುಟುಂಬದ ಹಿನ್ನೆಲೆಯೂ ಸಹಿತ ಅಷ್ಟೇ, ತುಂಬಾ ಹಿರಿಯ ಕಾಲದಲ್ಲಿ ಎರಡು ತಲೆಮಾರಿನ ಹಿಂದೆ 5 ಜನರು ಇರುವಂತಹ ಕುಟುಂಬದಲ್ಲಿ 4 ಜನರಿಗೆ ಸಂತಾನ ಇಲ್ಲದೆ ಒಬ್ಬರ ತಲೆಗಳಿಗೆ ಮಾತ್ರ ಸಂತತಿ ಪ್ರಾಪ್ತಿಯಾಗಿ ಇವತ್ತು ಬೆಳಗ್ತಾ ಇರುವವರೆಲ್ಲರೂ ಸಹಿತ ಆ ದಿಸೆಯಲ್ಲಿ ಇರುವವರು. ಕೌಟುಂಬಿಕವಾದ ಜೀವನದಲ್ಲಿ ಅತ್ಯಂತ ರೀತಿಯಲ್ಲಿ ಬಹುಶಃ ಎಲ್ಲರೂ ಸಹಿತ ಸಂಧ್ಯಾ ವಂದನೆ, ದೇವತಾ ಪೂಜೆ, ದೇವತಾ ಅರ್ಚನೆಗಳಲ್ಲಿ, ನಿತ್ಯ ಪೂಜೆಯಲ್ಲಿ ವೇದ ಮಂತ್ರಗಳನ್ನು ಅಂದಿನ ದಿನಗಳಲ್ಲೇ ಕಲಿತುಕೊಂಡು ಇವತ್ತಿಗೂ ಸಹಿತ ಅನುಚಾನವಾಗಿ ಮಾಡ್ತಾ ಬಂದವರು. ಇದಕ್ಕೆ ಪೂರಕವಾಗಿ ಕುಲ ಪುರೋಹಿತರಾಗೂ ಸಹಿತ ಓರ್ವ ಮಹಾನ್ ತಪಸ್ವಿಯ ರೀತಿಯಲ್ಲಿ ಇರುವವರು ಸಿಕ್ಕಿದ್ದರಿಂದಾಗಿ ಆ ಒಂದು ಜಪಗಳಿಗೆ, ಪೂಜೆಗಳಿಗೆ, ಆರಾಧನೆಗಳಿಗೆ, ಉಪಾಸನೆಗಳೆಲ್ಲರೂ ಸಹಿತ ಅವರ ಒಂದು ತುಂಬು ಮಾರ್ಗದರ್ಶನದಿಂದ ಈ ಕುಟುಂಬ ಈ ದಿವಸ ತಮ್ಮ ದೈನಂದಿನ ಜೀವನವನ್ನು ಲೌಕಿಕವಾಗಿ, ವ್ಯಾವಹಾರಿಕವಾಗಿ, ದೈವಿಕವಾಗಿ ನಡೆಸ್ತಾ ಬಂದಿದೆ. ಸ್ಥಳದಲ್ಲಿರುವ ದೇವಿಯ ಅನುಗ್ರಹದಿಂದ, ಆರಾಧನೆಯಿಂದ ಹಾಗೂ ನಿತ್ಯವೂ ಸಹಿತ ಏನು ದೇವತಾ ಆರಾಧನೆ ಮಾಡ್ತಾರೆ ಅವೆಲ್ಲದರಿಂದ ಇವತ್ತಿನ ದಿನದವರೆಗೆ ಮಾಡಿದ ಪೂಜೆ, ಜಪತಪಾದಿಗಳು, ಯಜ್ಞಯಾಗಾದಿಗಳು ಎಲ್ಲವೂ ಸಹಿತ ಒಂದು ರೀತಿಯಲ್ಲಿ ಸಾರ್ಥಕ್ಯತೆಯನ್ನು ಹೊಂದಿದ ಭಾವ ಇವತ್ತಿನ ಒಂದು ಶುಭ ದಿವಸದಲ್ಲಿ ನಮಗೆಲ್ಲರಿಗೂ ಒದಗಿದೆ. ಕಾರಣ ಅಂದರೆ ಅನೇಕ ವರ್ಷಗಳಿಂದ ಮನದಲ್ಲಿತ್ತು ಗುರುಗಳನ್ನು ಕರೆಸಬೇಕು, ಭಿಕ್ಷೆಯನ್ನು ಮಾಡಬೇಕು, ಗುರುಗಳ ಪಾದಧೂಳಿ ಈ ಕುಟುಂಬದಲ್ಲಿ ಬಿದ್ದು ನಮ್ಮ ಜನ್ಮ ಸಾರ್ಥಕ್ಯತೆಯನ್ನು ಹೊಂದಬೇಕು ಅಂತ. ಮನೆಗಳಲ್ಲಿ ಇಲ್ಲಿ 6-7 ಮನೆಗಳಾದರೂ ಸಹಿತ ಎಲ್ಲರ ಮನಸ್ಸು ಸಹಿತ ಏಕಚಿತ್ತದಿಂದ ಇದ್ದು ಈ ರೀತಿಯಲ್ಲಿ ಒಂದು ಈ ಶುಭ ದಿವಸಕ್ಕೋಸ್ಕರ ಕಾಯ್ತಾ ಇತ್ತು. ಗುರುಗಳ ಪರಮಾನುಗ್ರಹದಿಂದ, ದೇವರ ದಿವ್ಯ ದೃಷ್ಟಿ, ಕೃಪಾದೃಷ್ಟಿ ಬಿದ್ದು ಈ ದಿವಸ ಎಲ್ಲರ ಆಸೆ ನೆರವೇರಿದೆ. ಈ ದಿಸೆಯಲ್ಲಿ ಕುಟುಂಬದೆಲ್ಲರಿಗೂ ಸಹಿತ ಒಂದು ರೀತಿಯಲ್ಲಿ ಸಾರ್ಥಕ್ಯತೆ ಭಾವನೆ ಬಂದಿದೆ. ಗುರುಗಳ ಪರಮಾನುಗ್ರಹ ನಮಗೆ ಪ್ರಾಪ್ತಿಯಾಗಿ ಮುಂದಿನ ಭವಿಷ್ಯದಲ್ಲಿ ಈ ಕುಟುಂಬದ ಪ್ರತಿಯೊಬ್ಬರಿಗೂ ಸಹಿತ ಹರಿಷಡ್ವರ್ಗಗಳು ಅಥವಾ ಚತುರ್ವಿಧ ಪುರುಷಾರ್ಥಗಳು ಎಲ್ಲವೂ ಸಹಿತ ಗುರುಗಳು ಪ್ರಿಯವಾಗುವ ರೀತಿಯಲ್ಲಿ, ಗುರುಗಳಿಗೆ ಇಚ್ಛೆಯಾಗುವ ರೀತಿಯಲ್ಲಿ, ದೇವರು ಮೆಚ್ಚುವ ರೀತಿಯಲ್ಲಿ ನಡೆಯುವಂತಾಗಲಿ. ಜೊತೆಗೆ ಈ ಕುಟುಂಬದಲ್ಲಿ ಹಿಂದೆಯೂ ಸಹಿತ ಅನೇಕ ರೀತಿಯಲ್ಲಿ ಮಹಾರೋಗಗಳು, ಅಪಮೃತ್ಯುಗಳು ಇತ್ಯಾದಿಗಳು ಪೀಡಿಸುತ್ತಿದೆ. ಮುಂದಿನ ದಿನಗಳಲ್ಲಿ ಅವೆಲ್ಲವೂ ಸಹಿತ ದೂರ ಆಗಲಿ, ಈ ಕುಟುಂಬಕ್ಕೆ ಉತ್ತರೋತ್ತರವಾಗಿ ಅಭಿವೃದ್ಧಿಯಾಗಲಿ, ಆಬಾಲ ವೃದ್ಧರಾದಿ ಪರ್ಯಂತ ಎಲ್ಲರಿಗೂ ಸಹಿತ ದೀರ್ಘಾಯುಷ್ಯ, ಸ್ಥಿರಚಿತ್ತ, ಸಾತ್ವಿಕ ಮನಸ್ಥಿತಿ ಎಲ್ಲವೂ ಪ್ರಾಪ್ತಿಯಾಗಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಶ್ರೀ ಗುರು ಸೇವೆಯನ್ನು, ದೇವ ಸೇವೆಯನ್ನು ಮಾಡುವ ಶಕ್ತಿ, ಸಾಮರ್ಥ್ಯ, ಸತ್ಪ್ರೇರಣೆ, ಸದ್ವಾಸನೆಗಳು ಪ್ರಾಪ್ತಿಯಾಗಲಿ. ಇದುವರೆಗೆ ಮಾಡಿದಂಥ ಪೂಜೆಗಳಲ್ಲಿ ನ್ಯೂನಾತಿರಿಕ್ತದಲ್ಲಿ ಆ ರೀತಿಯಿಂದ ಮನುಷ್ಯ ಸಹಜವಾಗಿರುವಂಥ ಯಾವುದೇ ಲೋಪದೋಷಗಳಾಗಿದ್ದರೆ ಅವನ್ನೆಲ್ಲ ಕೃಪಾದೃಷ್ಟಿಯಿಂದ ಕ್ಷಮಿಸಿ ನಮ್ಮೆಲ್ಲರನ್ನು ಉದ್ಧರಿಸಬೇಕು ಅಂತ ಯಜಮಾನರೆಲ್ಲರೂ ಸಹಿತ ಭಕ್ತಿಪೂರ್ವಕವಾಗಿ ಶ್ರೀ ಸನ್ನಿಧಿಯಲ್ಲಿ ಸಂಪ್ರಾರ್ಥನೆಯನ್ನು ಸಲ್ಲಿಸ್ತಾ ಇದ್ದಾರೆ. ಶ್ರೀಚಕ್ರಾಂಚಿತ ರತ್ನಪೀಠ ದಿಲಜಾ ಶ್ರೀರಾಜ ರಾಜೇಶ್ವರೀ
ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದ ಶಂಕರಂ ಲೋಕಶಂಕರಂ. ಮನೆಯ ಸದಸ್ಯರೆಲ್ಲರೂ ಸೇರಿ ಹುಟ್ಟಿದ ಮೇಲೆ ವೈದಿಕ ಧರ್ಮವೇ ಜೀವ. ಯಾಕಂದರೆ ಬ್ರಾಹ್ಮಣ್ಯದ ಮೂಲವೇ ವೇದಾಧ್ಯಯನ. ಮನುಸ್ಮೃತಿ ಮೊದಲಾದ ಎಲ್ಲ ಶಾಸ್ತ್ರಗಳನ್ನು ನಾವು ನೋಡಿದಾಗಲೂ ವೇದವೇ ಬ್ರಾಹ್ಮಣನ ಉಸಿರು ಅನ್ನುವ ಹಾಗೆ ಕಂಡು ಬರ್ತದೆ. ವೇದಾನ್ ಅಧೀತ್ಯ ವೇದವ್ವ ವೇದಂಬಾಪಿ ಯಥಾವಿಧಿ. ಎಲ್ಲ ವೇದಗಳನ್ನು ಓದಬೇಕು. ಎಲ್ಲ ವೇದಗಳನ್ನು ಅಂತಂದರೆ ನಾಲ್ಕು ವೇದಗಳು, ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ. ಅದು ಒಂದೊಂದೊಳಗೂ ಕೆಲವು ಬೇರೆ ಬೇರೆ ಶಾಖೆಗಳು ಕೂಡ ಇದ್ದಾವೆ. ಈ ಪ್ರಾಂತ್ಯದಲ್ಲಿ ಯಜುರ್ವೇದದ ಕೃಷ್ಣ ಯಜುರ್ವೇದ ತೈತ್ತರಿಯ ಶಾಖೆಗಳು ಇದ್ದಾರೆ ಹೆಚ್ಚಿನವರು. ಮತ್ತೆ ಬೇರೆ ಬೇರೆ ಶಾಖೆಗಳು ಕೂಡ ಇದ್ದಾವೆ, ಕೆಲವು ಈಗ ಲುಪ್ತ ಆಗಿದ್ದಾವೆ ಅಂತ ಹೇಳ್ತಾರೆ. ಹಾಗೆ ಋಗ್ವೇದಲ್ಲೂ ಶಾಖೆಗಳಿದ್ದಾವೆ, ಸಾಮವೇದರು ಇದ್ದಾವೆ, ಅಥರ್ವೇದರು ಇದ್ದಾವೆ. ಎಲ್ಲವನ್ನು ಓದಬೇಕು ಅಂದ್ರೆ ಮೊದಲನೇ ಪಕ್ಷ ವೇದಾನ್ ಅಧೀತ್ಯ. ಅದಾದರೆ ಎರಡಾದರೂ ಓದ್ರಪ್ಪ ಅಂತ ಎರಡನೇ ವೇದವ್ವ, ನಾಲ್ಕಾದ್ರೆ ಎರಡನ್ನಾದರೂ ಓದ್ರಿ ಅಂತ. ಅದು ಅಲ್ಲದೇ ಆದರೆ ಒಂದನ್ನಾದರೂ ಓದ್ರಪ್ಪ ಅಂತ ವೇದಂಬ ವೇದಾನಧೀತ್ಯ ವೇದವ್ವ ವೇದಂಬಾಪಿ ಯಥಾವಿಧಿ. ಒಂದನ್ನಾದರೂ ನಿಮ್ಮ ಶಾಖೆ ಯಾವುದು ಅದನ್ನಾದರೂ ಓದ್ರಿ ಅಂತ. ಈ ಮಾತುಗಳನ್ನು ಕೇಳಿದಾಗ ಅನ್ನಿಸ್ತದೆ ವೇದ ಅಧ್ಯಯನ ಬ್ರಾಹ್ಮಣನಿಗೆ ಅತ್ಯಂತ ಮೂಲಭೂತ ಕರ್ತವ್ಯ ಅಂತ. ನಿಷ್ಕಾರಣೇನ ಬ್ರಾಹ್ಮಣೇನ ವೇದ ಷಡಂಗೋ ಅಧ್ಯಯತವ್ಯೋ ಜ್ಞೇಯಸ್ಥ. ಅವನು ಬ್ರಾಹ್ಮಣನ ಹುಟ್ಟಿದ ಮೇಲೆ ಬೇರೆ ಏನು ಕಾರಣ ಕೇಳಬಾರ್ದು, ವೇದ ಯಾಕೆ ಓದಬೇಕು ಅಂತ ಕೇಳಬಾರ್ದು, ಆ ಪ್ರಶ್ನೆ ಹುಟ್ಟಬಾರ್ದು. ಅವನು ವೇದವನ್ನು ಓದಲೇಬೇಕು, ಮತ್ತು ಸಾಂಗ ವೇದವನ್ನು ಓದಬೇಕು. ಸಾಂಗ ಅಂದರೆ ಅದರ ಅಂಗ ಸಹಿತ, ಶಿಕ್ಷಾ, ವ್ಯಾಕರಣ, ಕಲ್ಪ, ಛಂದಸ್ಸು, ಜ್ಯೋತಿಷ್ಯ, ನಿರುಕ್ತ, ಆರು ಅಂಗಗಳನ್ನು ಹೇಳ್ತಾರೆ. ಮತ್ತು ವೇದ ಅರ್ಥವನ್ನು ಕೂಡ ತಿಳ್ಕೊಳ್ಬೇಕು. ವೇದ ಷಡಂಗೋ ಅರ್ಥೇತವ್ಯೋ ಜ್ಞೇಯಶ್ಚ. ಅದನ್ನು ಶಬ್ದತಃ ಗ್ರಹಣ ಮಾಡುವುದು ಒಂದು, ಅದರ ಅರ್ಥವನ್ನು ತಿಳ್ಕೊಳ್ಳೋದು ಇನ್ನೊಂದು. ಈಗ ಶಬ್ದತಃ ಗ್ರಹಣ ಮಾಡುವುದು ತುಂಬ ಕಡೆ ನಡೀತಾ ಇದೆ, ಅರ್ಥವನ್ನು ಗ್ರಹಿಸುವುದು ಬಹಳ ಕಮ್ಮಿ ನಡೀತಾ ಇದೆ. ಆದರೆ ಅಲ್ಲಿ ಹೇಳಿದ್ದು ಅರ್ಥವನ್ನು ಕೂಡ ಗ್ರಹಿಸಬೇಕು ಅಂತ. ಈ ವೇದ ಮತ್ತು ವೇದ ಅರ್ಥದ ಜ್ಞಾನವೇ ಬ್ರಾಹ್ಮಣನ ಬ್ರಾಹ್ಮಣ್ಯ, ಅವನ ಮೂಲ ಉಸಿರು ಅನ್ನುವ ಹಾಗೆ ಮಾತುಗಳು ತುಂಬ ಕಡೆ ಕಂಡು ಬರ್ತವೆ. ನಾವು ನಮಗೆ ಪಾಠ ಮಾಡುವ ಗುರುಗಳ ಮಾತನ್ನ ಕೇಳಿದ್ದು, ಹಳೆ ಕಾಲದಲ್ಲಿ ಯಾರಾದರೂ ವೇದ ಓದಿಲ್ಲ ಅಂತಂದರೆ ಅವ್ನು ಕೆಲಸಕ್ಕೆ ಬಾರದಮ್ಮ ಅಂತ. ಕೆಲಸಕ್ಕೆ ಬಾರದ್ದು ಕೆಲವು ಕೆಲಸ ಹಚ್ತಾ ಇದ್ರು ಹಳೆ ಕಾಲದಲ್ಲಿ. ಆ ಕೆಲಸವನ್ನು ಹಚ್ತಿದ್ರು, ಬಟ್ಟೆ ತೊಳೆಯೋದು, ನೀರು ತಗೊಂಡ್ಬರೋದು, ಅಡುಗೆ ಮಾಡೋದು, ನೀವು ಕೆಲಸಕ್ಕೆ ಅವನು ಹಚ್ತಿದ್ರು ಅಂತ ಹೇಳ್ತಿದ್ರು. ಅಂದರೆ ಅಷ್ಟು ವೇದ ಓದದೇ ಇದ್ದರೆ ಅಂಥ ಒಂದು ಭಾವನೆ ಇರುವಂಥ ಒಂದು ಕಾಲ ಕೂಡ ಇತ್ತು. ಅದನ್ನೆಲ್ಲ ಕೇಳಿದಾಗ ವೇದ ಅಧ್ಯಯನ
ಬಹಳ ಮುಖ್ಯವಾದದ್ದು ಅಂತ. ಆ ವೇದ ಅಧ್ಯಯನಕ್ಕೆ ಒಂದಷ್ಟು ನಿಯಮಗಳು ನಿಷ್ಠೆಗಳೆಲ್ಲ ಇದ್ದಾವೆ, ಅವುಗಳೊಂದಿಗೆ ಅದನ್ನು ಮಾಡಬೇಕು. ಯಥಾವಿಧಿ, ಆ ಪ್ರತಿಯೊಂದು ವೇದದ ಅಧ್ಯಯನಕ್ಕೂ ಒಂದಷ್ಟು ವ್ರತಗಳು ನಿಯಮಗಳೆಲ್ಲ ಇದ್ದಾವೆ. ಸುಮ್ಮನೆ ಪುಸ್ತಕ ಓದ್ದಂಗೆ, ಯಾವುದೋ ಪುಸ್ತಕ ಓದ್ದಂಗೆ ಅಲ್ಲ. ಈಗ ನೀವೆಲ್ಲ ವಿವಾಹದಲ್ಲಿ ಸಮಾವರ್ತನೆ ನೋಡ್ತೀರಿ, ಆ ಸಮಾವರ್ತನೆಯಲ್ಲಿ ವೇದ ವ್ರತಗಳನ್ನು ಮಾಡಿಸ್ತಾರೆ. ಸರಿಯಾಗಿ ವಿವಾಹವನ್ನು ಎಲ್ಲಿ ಮಾಡಿಸ್ತಾರಲ್ಲ, ಇದನ್ನೆಲ್ಲ ಮಾಡಿಸ್ತಾರೆ. ವೇದ ವ್ರತಗಳನ್ನು ಮಾಡ್ತಾರೆ, ಹೋತ ಶುಕ್ರ ಉಪಷದ್ ಗೋದಾನ ಸಂಹಿತ ಅನ್ನೋ ವ್ರತಗಳನ್ನು ಮಾಡಿಸ್ತಾರೆ. ಅವು ವೇದ ವ್ರತಗಳು, ಕೃಷ್ಣ ಯಜುರ್ವೇದ ಸಂಬಂಧಪಟ್ಟಂಥ ವ್ರತಗಳವು. ಇದೇ ಥರ ಬೇರೆ ಬೇರೆ ಶಾಖೆಗಳಿಗೂ ವ್ರತಗಳಿದ್ದಾವೆ. ಕೃಷ್ಣ ಯಜುರ್ವೇದದಲ್ಲೂ ಎಲ್ಲ ವ್ರತಗಳು ಆಚರಣೆ ಆಗ್ತಾ ಇಲ್ಲ, ಇದಿಷ್ಟು ಉಳ್ಕೊಂಡಿದೆ. ಈಗ ಮತ್ತೆ ಅದು ಹೋಗ್ತಾ ಇದೆ ಎಲ್ಲ. ಒಂದು ತಾಸಿನಲ್ಲಿ ಮದುವೆ ಕಾರ್ಯಕ್ರಮ ಮುಗಿಬೇಕು, ಹಾಗಾಗಿ ಬಟ್ಟೆ ನಿಮ್ಮ ಕೆಲಸ ಬೇಗ ಮೂಸಿ ಅಂತ ಹೇಳುವ ಕಾಲ ಇದೆ. ಬಟ್ಟೆ ನಿಮ್ಮ ಕೆಲಸ ಆಗುತ್ತೆ ಮತ್ತೆ ಮದು ಅಂತ ಹಾಗೆ ಆಗಬಾರ್ದು. ಆ ವ್ರತಗಳ ಸಮೇತ ವೇದಗಳ ಅಧ್ಯಯನವನ್ನು ಯಥೋಕ್ತವಾಗಿ ಮಾಡಬೇಕು ಅನ್ನೋದು ಬ್ರಾಹ್ಮಣ್ಯದ ಒಂದು ಮೂಲ ಉಸಿರು. ಅದ್ರ ಜೊತೆಗೆ ಇನ್ನೂ ಬೇರೆ ಬೇರೆದೆಲ್ಲ ಇದ್ದಾವೆ. ಭಗವಂತ ಭಗವದ್ಗೀತೆಯಲ್ಲಿ ಬ್ರಾಹ್ಮಣನ ಸಹಜ ಧರ್ಮ ಅಂತ ಹೇಳ್ತಾನೆ, ಶಮೋ ತಪಶ್ಚೋಚನ್ ಕ್ಷಾಂತಿ ರಾಜ್ಯಮೇವ ಚ ಜ್ಞಾನಂ ವಿಜ್ಞಾನ ವಾಸ್ತಿಕ್ಯಂ ಬ್ರಹ್ಮಕರ್ಮ ಸ್ವಭಾವಜಂ ಅಂತ ಅವೆಲ್ಲೂ ಇದ್ದಾವೆ. ವೇದಾಧ್ಯಯನ ಆಗದೆ ಏನು ಮಾಡೋದು? ಮೊದಲೇ ಈ ಮಾತನ್ನು ಹೇಳಬಾರ್ದು, ಯಾಕಂತಂದರೆ ಎಲ್ಲರೂ ಆಮೇಲೆ ಅದನ್ನೇ ಹೇಳ್ಕೊಳ್ತಾರೆ. ಅದಕ್ಕಾಗಿ ಅನಂತರ ಹೇಳೋದು, ವೇದಾಧ್ಯಯನ ಆಗದೆ ಇದ್ದ ಏನು ಮಾಡೋದು, ಅಥವಾ ವೇದಾಧ್ಯಯನ ಮಾಡಲಿಕ್ಕೆ ಯಾರಿಗೆ ಶಾಸ್ತ್ರೀಯವಾಗಿ ಒಪ್ಪಿಗೆ ಇಲ್ಲ ಅಂದರೆ ಶಾಸ್ತ್ರೀಯವಾದ ಅರ್ಹತೆ ಇಲ್ಲ, ಅವರೇನು ಮಾಡಬೇಕು? ಅದಕ್ಕೆ ಭಗವದ್ಗೀತೆ, ಮಹಾಭಾರತ, ಮಹಾಭಾರತ ಅದು ಐದನೇ ವೇದ. ಯಾರಿಗೆ ವೇದವನ್ನು ಓದುವ ಶಾಸ್ತ್ರೀಯ ಅರ್ಹತೆ ಇರೋದಿಲ್ವೋ ಅವರಿಗೋಸ್ಕರವೇ ವೇದವ್ಯಾಸರು ಮಹಾಭಾರತವನ್ನು ಬರೆದು ಅನ್ನೋ ಮಾತು ಬರ್ತದೆ. ಅದರ ಮಧ್ಯದಲ್ಲಿ ಬರ್ತದೆ ಭಗವದ್ಗೀತೆ. ಅದರಿಂದ ಮಹಾಭಾರತ ಅಥವಾ ಅದರ ಅತ್ಯಂತ ತಿರುಳಾಗಿರುವ ಭಗವದ್ಗೀತೆ, ವೇದಾಧ್ಯಯನದ ಅರ್ಹತೆ ಯಾರಿಗಿಲ್ಲ ಅವರಿಗೆ ಅದು ದಾರಿ. ಅದು ವೇದಾಧ್ಯಯನದ ಒಂದು ಪರಿಣಾಮವನ್ನು ಅವರಿಗೆ ಉಂಟು ಮಾಡಬಲ್ಲದು. ಶ್ರದ್ಧೆಯಿಂದ ಮಾಡಿದ್ರೆ ಅದೇ ಪರಿಣಾಮವನ್ನು ಉಂಟು ಮಾಡಬಲ್ಲದು. ನಿತ್ಯವೂ ಭಗವದ್ಗೀತೆ ಒಂದು ಅಧ್ಯಾಯ ಪಾರಾಯಣ ಮಾಡೋದು ಅಂತ ಇಟ್ಟುಕೊಂಡ್ರೆ ಅದರಿಂದಲೂ ವೇದಾಧ್ಯಯನದ ಒಂದು ಪ್ರಭಾವ ಪರಿಣಾಮ ನಮಗೆ ಆಗ್ತದೆ. ಇತ್ತೀಚಿನ ದಶಕಗಳಲ್ಲಿ ಗೀತಾ ಪ್ರೆಸ್ ಗೋರಖ್ಪುರ್ ಅವರು ಈ ಅಭಿಯಾನವನ್ನು ಬಹಳ ಜೋರಾಗಿ ಮಾಡಿದರು, ವಿಶ್ವವ್ಯಾಪಿಯಾಗಿ ಮಾಡಿದರು. ಅದರ ಪರಿಣಾಮ ಇವತ್ತು ವಿಶ್ವದಲ್ಲೆಲ್ಲ ಕಡೆ ಭಗವದ್ಗೀತೆ ವ್ಯಾಪ್ತಿ ತುಂಬ ಕಂಡು ಬರ್ತಾ ಇದೆ. ಇನ್ನೂ ಅನೇಕ ಧಾರ್ಮಿಕ ಸಂಘಟನೆಗಳು, ಸಂತರು, ಮಹಾತ್ಮರು, ಮಠಗಳು ಕೂಡ ಭಗವದ್ಗೀತೆ ಪ್ರಸಾರವನ್ನು ಮಾಡಿದ್ರು ಮಾಡ್ತಾನೆ ಇದ್ದಾರೆ ಈಗ. ಅದೆಲ್ಲಕ್ಕಿಂತಲೂ ಹೆಚ್ಚು ವ್ಯಾಪ್ತಿಯನ್ನು ಪಡ್ಕೊಂಡಿದ್ದು ಗೀತಾ ಪ್ರೆಸ್ನವರ ಒಂದು ಅಭಿಯಾನ ಅಂತ ಹೇಳ್ಬೋದು. ದೀರ್ಘಕಾಲ ನಡೀತು ಮತ್ತದು ಈಗ ನಡೀತಾ ಇದೆ ಅಂತ ಹೇಳ್ಬೋದು. ಅನೇಕ ದಶಕಗಳಿಂದ ನಡೀತಾ ಇದೆ. ಅತ್ಯಂತ ಕಡಿಮೆ ಬೆಲೆಯಲ್ಲಿ ಭಗವದ್ಗೀತೆ ಪುಸ್ತಕವನ್ನು ಎಲ್ಲ ಭಾಷೆಯಲ್ಲೂ ಮಾಡಿ ಅದನ್ನು ಎಲ್ಲ ಜನಗಳಿಗೂ ಹಂಚುತ್ತಾ ಇದ್ದಾರೆ. ಆ ಪ್ರಭಾವದಿಂದಾಗಿ ಇವತ್ತು ಭಗವದ್ಗೀತೆ ಬಗ್ಗೆ ಎಲ್ಲರಿಗೂ ಸಾಮಾಜಿಕ ಕೂಡ ಗೊತ್ತಿದೆ. ಅಂದರೆ ಭಗವದ್ಗೀತೆ ಅನ್ನೋ ಹೆಸರು ಕೇಳಿದ್ದಾನೆ, ಅದರ ಬಗ್ಗೆ ಗೌರವ ಇದೆ. ಮನೆಯಲ್ಲಿ ಸಾಮಾನ್ಯ ಭಗವದ್ಗೀತೆ ಪುಸ್ತಕ ಇಟ್ಟು ಪೂಜೆ ಮಾಡ್ತಾರೆ, ಇಷ್ಟ ಇದೆ. ಅದನ್ನು ಓದ್ದಿರ್ಬೋದು ಅಥವಾ ಅರ್ಥ ಮಾಡ್ಕೊಳ್ದೇ ಇರ್ಬೋದು ಅನ್ಸಿಸ್ತಿರ್ಬೋದು.
ಎಷ್ಟಂತೂ ಇದೆ. ಅದಕ್ಕೆ ಕಾರಣ ಅವ್ರು ಮಾಡಿದಂಥ ಅಭಿಯಾನ ಅಥವಾ ಧಾನಿಕರು ಮಾಡಿದಂಥ ಒಂದು ದೀರ್ಘಕಾಲದ ಅಭಿಯಾನ. ಬಹುಶಃ ಅದರನ್ನೇ ಆಧಾರವಾಗಿಟ್ಟುಕೊಂಡು ನಾವು ಭಗವದ್ಗೀತಾ ಅಭಿಯಾನ ಅಂತೊಂದು ಶುರು ಮಾಡಿಕೊಂಡಿದ್ದು ನಿಮಗೆಲ್ಲ ಗೊತ್ತಿದೆ. ನೀವು ಅದರಲ್ಲಿ ತೊಡ್ಕೊಂಡಿದ್ದೀರಿ, ಭಗವದ್ಗೀತೆಯನ್ನು ಕಲ್ತಿದ್ದೀರಿ, ಕಲಿತಾ ಇದ್ದೀರಿ. ಆದರೆ ಅವರೆಲ್ಲ ಮಾಡಿದ್ದೇನು ಭಾಳ ದೊಡ್ಡದಿದೆ. ಆ ಭಗವದ್ಗೀತೆಯನ್ನೇ ನಿತ್ಯ ಪಾರಾಯಣ ಮಾಡೋ ಪದ್ಧತಿಯನ್ನು ಗಟ್ಟಿ ಹಿಡ್ಕೊಳ್ಬೇಕು. ಶಂಕರ ಭಗವತ್ಪಾದರು ನಮ್ಮ ನಿಮ್ಮಂಥ ಈ ಕಾಲದ ಅಶಕ್ತ ವಸ್ತು ಹೇಳ್ತಾರೆ, ಭಗವದ್ಗೀತಾ ಕಿಂಚಿತ್ ಅಧೀತ ಗಂಗಾ ಜಲಲವ ಕಣಿಕಾ ಪೀತ ಸಕೃದಪಿ ಏನ ಮುರಾರಿ ಸಮರ್ಚ ಕ್ರಿಯತೆ ತಸ್ಯ ಯಮೇನ ನ ಚರ್ಚ. ಭಗವದ್ಗೀತೆಯನ್ನೇ ಗಟ್ಟಿ ಹಿಡ್ಕೊಂಡು ಹೋಗ್ತಾ ಇರು. ಓದ್ತಾ ಹೋದಾಗೆ ನಿಮಗೆ ಸ್ವಲ್ಪ 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 ಅರ್ಥ ಆಗಲಿಕ್ಕೆ ಶುರುವಾಗ್ತದೆ. ಅದರ ಮೇಲೆ ಜಿಜ್ಞಾಸೆ ಬರ್ತದೆ, ಮತ್ತೆ ನೀವು ಹೆಚ್ಚಿನ ಅಧ್ಯಯನ ಮಾಡ್ಕೋತ ಹೋಗ್ತೀವಿ. ಏನದು ನಿಮ್ಮ ಜೀವನದಲ್ಲಿ ಆಚರಣೆಗೂ ಬರಲಿಕ್ಕೆ ಶುರುವಾಗ್ತದೆ. ಆ ರೀತಿಯಲ್ಲಿ ಏನು ಮಾಡ್ಕೊಂಡು ಹೋದ್ರೆ ನೀನು ಮೃತ್ಯು ಭಯದ ಪಾರಾಗ್ತಿ ಅಂತ. ಅಷ್ಟು ಭಗವದ್ಗೀತೆ ಗೀತಾ ಸ್ವಾಧ್ಯಾಯ ಅದಕ್ಕೆ ಅಷ್ಟು ಮಹತ್ವ ಇದೆ. ಹಾಗೆ ನಿತ್ಯವೂ ಶಂಕರ ಭಗವತ್ಪಾದರ ಸ್ತೋತ್ರಗಳು ಅದನ್ನು ಪಠನ ಮಾಡೋ ಪದ್ಧತಿ ಇಟ್ಕೊಳ್ಬೇಕು. ನೆನಪಿ ಬಂದ ಸ್ತೋತ್ರವನ್ನು ಹೇಳೋದು ಇರಲಿ, ಅಂದರೆ ಯಾವುದಾದ್ರೂ ಒಂದೆರಡು ಗಟ್ಟಿಯಾಗಿ ಹಿಡ್ಕೊಂಡು ಇಷ್ಟ ದೇವರ ಸ್ತೋತ್ರವನ್ನು ನಿತ್ಯವೂ ಬೆಳಗಿನ ವೇಳೆಯೋ ಸಂಜೆಯ ವೇಳೆಯೋ ಅದನ್ನೇ ಹೆಚ್ಚು ಸಲ ಆವರ್ತನೆ ಮಾಡಿದ್ರೆ ಅದೊಂದು ರೀತಿ ಉಪಾಸನೆ ಆಗ್ತವೆ. ಅದರಿಂದ ಇನ್ನೂ ಹೆಚ್ಚಿನ ಪ್ರಯೋಜನಗಳು ಬರ್ತವೆ. ನಾವು ಮಾಡ್ತಕ್ಕಂಥ ಜಪ ಅಥವಾ ಮಂತ್ರ ಪಠನ ಇವುಗಳು ಉಪಾಸನೆ ಆಗಬೇಕು. ಆಗ ಅವುಗಳು ಹೆಚ್ಚು ಶಕ್ತಿಯುತ ಆಗ್ತವೆ. ಉಪಾಸನಂ ನಾಮ, ಉಪಾಸನ ಅಂದರೆ ಏನು ಅಂತ ಶಂಕರ ಭಗವತ್ಪಾದರ ಭಾಷೆ ಒಂದು ಕಡೆ ಹೇಳ್ತಾರೆ. ಉಪಾಸನಂ ನಾಮ ಸಮಾನ ಪ್ರತ್ಯಯ ಸಂತತಿ ಶಾಸ್ತ್ರೀಯ ಆಲಂಬನ ವಿಷಯ ಅತತ್ ಪ್ರತ್ಯಯ ಅನಂತರಿತ ಆಚ. ಉಪಾಸನ ಅಂತಂದರೆ ನಮ್ಮ ಮನಸ್ಸಿನ ಚಿಂತನೆ ಒಂದೇ ವಿಷಯ ಮೇಲೆ ಇರಬೇಕು, ಒಂದೇ ಶಾಸ್ತ್ರೀಯವಾದ ವಿಷಯ ಆಗಿರಬೇಕು. ಅಂದರೆ ಶಾಸ್ತ್ರದಲ್ಲಿ ಎಂಥ ದೇವತೆಯನ್ನು ಉಪಾಸನೆ ಮಾಡಬೇಕು ಅಂತ ಹೇಳಿರ್ತಾರಲ್ಲ, ಅದೇ ಆಗಿರಬೇಕು. ಯಾವ್ಯಾವುದೋ ನಮ್ಮ ಕಲ್ಪನೆ ಮಾಡಿಕೊಂಡಿದ್ದಾಗಬಾರ್ದು. ಬೇರೆ ವಿಷಯಗಳ ಮಧ್ಯೆ ಸುಳಿತಾ ಇರಬಾರ್ದು. ಅತಪ್ರತ್ಯಯ ಅನಂತರಿತ ಆಚ, ಅದಕ್ಕೆ ಸಂಬಂಧ ಇಲ್ಲದ ವಿಷಯಗಳನ್ನು ಮಧ್ಯೆ ಬರಲಿಕ್ಕೆ ಕೊಡಬಾರ್ದು. ಆ ರೀತಿಯಲ್ಲಿ ಆ ಒಂದೇ ದೇವರ ಚಿಂತನೆ ನಿರಂತರ ಲಸಗಳು ಬರ್ತಾ ಇದ್ದರೆ ಅದು ಉಪಾಸನ. ಅದಕ್ಕೆ ನಾವು ಹೇಳ್ತಕ್ಕಂಥ ಮಂತ್ರ ಸ್ನಾನ ಮಾಡುವಂತಹ ಪೂಜೆಗಳು ಇವೆಲ್ಲ ಸಹಕಾರಿಯಾಗಿ ಹೇಳ್ತವೆ. ಆ ರೀತಿಯಲ್ಲಿ ಮನಸ್ಸಿನ ಪ್ರವಾಹ ದೇವರು ಹೋಗ್ತಾ ಇರ್ಬೋದು. ನಾವು ಮಾಡ್ತಕ್ಕಂಥ ಜಪ ಇರಲಿ, ಸ್ತೋತ್ರ ಪಾರಾಯಣ ಇರಲಿ, ಇವೆಲ್ಲವೂ ಹಾಗೆ ಆಗೋ ನಾವು ಮಾಡ್ಕೋಬೇಕು. ಆಗ ಅದರಿಂದ ಮನಸ್ಸಿಗೆ ಹೆಚ್ಚು ಶಾಂತಿ ನಮ್ಮದೂ ಸಿಗ್ತದೆ, ಮತ್ತು ಪುಣ್ಯ ಹೆಚ್ಚಿಗೆ ಸಿಗ್ತದೆ, ಇನ್ನು ಅನೇಕ ಒಳ್ಳೆಯ ಪರಿಣಾಮಗಳು ಆಗ್ತವೆ. ಪ್ರಾರ್ಥನೆಯಲ್ಲಿ ಹೇಳಿದ್ರು ಒಳ್ಳೆಯ ಪುರೋಹಿತರು ಸಿಕ್ಕಿದ್ರಿಂದ ಮನೆ ಎಲ್ಲ ಕಾರ್ಯಕ್ರಮಗಳನ್ನೇ ಉಪಾಸನೆ ರೀತಿಯಲ್ಲಿ ನಡೀತವೆ ಅಂತೇಳಿ ಬಹಳ ಸಂತೋಷದ ಒಂದು ಮಾತು ಇದು. ಈ ರೀತಿಯ ವಾತಾವರಣ ಅನೇಕ ಕಡೆ ಇಲ್ಲ. ನಿಮಗೆ ಅದು ಇದೆ ಅಂತಂದರೆ ನೀವು ದೇಹಕ್ಕೂ ಸಂತೋಷ ಪಡಬೇಕಾದಂಥ ಒಂದು ಸಂಗತಿ ಇದು. ಪುರೋಹಿತರು ಇಲ್ಲೋದಾಗಲೂ ಮನೆಯಲ್ಲಿ ನಾವು ಮಾಡ್ತಕ್ಕಂಥ ಕೆಲಸಗಳು ಆ ರೀತಿಯಲ್ಲಿ ಆಗೋದು ನಾವು, ಅಂದರೆ ಉಪಾಸನೆಯ ರೀತಿಯಲ್ಲಿ ಆಗೋದು ನಾವು ಮಾಡ್ಕೋಬೇಕು. ಬರೆಯವರು ಬಂದಾಗ ಮಾತ್ರ ಅಲ್ಲ. ಭಗವದ್ಗೀತೆಯ ಒಂದೊಂದು ಶ್ಲೋಕವು ಕೂಡ ಒಂದೊಂದು ಜ್ಞಾನದ ಕೇಂದ್ರಗಳು. ಸುಮ್ಮನೆ 15ನೇ ಅಧ್ಯಾಯ ಹೇಳಿದ್ರು ಇವತ್ತು ಮಾತೆಯರು, ಬೇರೆ ಅಧ್ಯಯನ ಹೇಳಿದೀರಿ ಕಾಣುತ್ತೆ ನಮ್ಮ ಕಿವಿದ್ದೆ 15ನೇ ಅಧ್ಯಾಯ. ಅದು ಎಲ್ಲರೂ ತಟ್ಟುವಂಥ ಒಂದು ಮಾತನ್ನು ಹೇಳ್ತಾನೆ ಭಗವಂತ. ನಿರ್ಮಾನ ಮೋಹ ಚಿತ್ತಸಂಗ ದೋಷ ಅಧ್ಯಾತ್ಮ ನಿತ್ಯ ವಿನಿವೃತ್ತ ಕಾಮ
ದ್ವಂದ್ವೇ ವಿಮುಕ್ತ ಸುಖ ದುಃಖ ಸಮುಚ್ಚಯೈಃ ಗಚ್ಛಂತಿ ಅಮೂಢಾಸ್ಪದಮವ್ಯಯಂ ತತ್. ಆ ಅವ್ಯಯವಾದ ಪದ ಅಂದರೆ ಪರಮಾತ್ಮ ಪದ, ಪದ ಅಂದರೆ ಪದವಿ, ಕನ್ನಡದಲ್ಲಿ ಪದವಿ. ಆ ಪರಮಾತ್ಮರೆಂಬ ಒಂದು ಸ್ಥಾನ, ಮೋಕ್ಷದ ಕಟ್ಟುಕಡೆ ಸ್ಥಿತಿ ಅದು. ಅದನ್ನು ಯಾರು ಪಡಿತಾರೆ ಅಂತ ಈ ಶ್ಲೋಕದಲ್ಲಿ ಹೇಳಿ, ಒಂದು ಸೆಕ್ಷನ್ದಲ್ಲಿ ಹೇಳ್ತಾರೆ. ಮಾನ ಮೋಹಗಳು ಯಾರಿಗಿಲ್ಲವೋ, ಮಾನದ ಬಗ್ಗೆ ಮೋಹ, ಮಾನ ಅಂದರೆ ಗೌರವ, ತನಗೆ ಗೌರವ ಸಿಗಬೇಕು ಅದು ದೊಡ್ಡವನು ಅನ್ನುವಂಥ ಒಂದು ಭಾವನೆ ಇದೆಯಲ್ಲ, ಅದೊಂದು ರೀತಿಯ ಅಹಂಕಾರವೇ ಅದು, ಅದು ಇರುವ. ಚಿತ್ತ ಸಂಘ ದೋಷ, ಸಂಘ ಅಂದರೆ ವಿಷಯಗಳಲ್ಲಿ ಒಳಗೆ ಒಂದು ರೀತಿ ಅವ್ಯಕ್ತವಾದ ಅಂಟು, ನನ್ನ ಮನೆ, ನನ್ನ ಜನ, ನನ್ನ ಆಸ್ತಿ, ಹೀಗೆ ಎಲ್ಲ ನನ್ನದು ನಮ್ಮದು ಅಂತ ಒಳಗೊಳಗೆ ಕೂತಿರ್ತದೆ, ಶಬ್ದ ಹೇಳದೇ ಇರ್ಬೋದು. ಆ ಭಾವನೆಯೇ ಸಂಘ. ಅದನ್ನು ಗೆದ್ದಿರಬೇಕು, ಸುಲಭಕ್ಕೆ ಹೋಗೋದಿಲ್ಲ, ಅದು ಒಂದಷ್ಟು ಸಾಧನೆ ಮಾಡಿದ್ರೆ ಅದು ಹೋಗ್ತದೆ ಅನ್ನೋಷ್ಟು ಮಟ್ಟಿಗೆ ಮನಸ್ಸೊಳಗೆ ಆಳವಾಗಿ ಕೂತಿರ್ತದೆ. ಅದನ್ನು ಗೆಲ್ಲಬೇಕು. ಅಧ್ಯಾತ್ಮ ನಿತ್ಯ, ಅಧ್ಯಾತ್ಮ ಚಿಂತನೆ ನಿತ್ಯ ನಿರಂತರ ಇರಬೇಕು. ಅದಕ್ಕಾಗಿ ಹೇಳಿದಾಗೆ ಭಗವದ್ಗೀತೆ ಅಧ್ಯಯನ ದಿನಾಲಿತ್ತು ಮಾಡಬೇಕು. ವಿನಿವೃತ್ತ ಕಾಮಾಹ, ಆಸೆಗಳು ಕಮ್ಮಿ ಇದ್ದಷ್ಟು ಮನುಷ್ಯ ನೆಮ್ಮದಿಯಿಂದ ಇರ್ತಾನೆ. ಆಸೆಗಳು ಬೆನ್ನತ್ತಿ ಹೋದರೆ ಮೊದಲೇನೋ ಒಂದು ರೀತಿಯ ಚಂದ ಕಾಣ್ತದೆ, ಅದರ ಮುಂದೆ ಅದರಿಂದ ನಿಜವಾದ ಆನಂದ ಏನೂ ಇರೋದಿಲ್ಲ, ಬದಲಿಗೆ ದೊಡ್ಡ ದುಃಖದ ಕಂದಕವೇ ಇರ್ತದೆ. ಹೆಚ್ಚಿನವರೆಲ್ಲ ಈಗ ಹಾಗೆ ಹೋಗ್ತಾ ಇರ್ತಾರೆ, ಅದೇ ದುಃಖದ ಕಂದಕದಲ್ಲಿ ಬಿದ್ದು ಅವನು ಕಷ್ಟಪಡ್ತಾರೆ ಅನ್ನೋ ಸ್ಥಿತಿ ಇದೆ. ಆದರೆ ವಸ್ತುಸ್ಥಿತಿ ಹಾಗಲ್ಲ, ಆಸೆಗಳ ಬೆನ್ನತ್ತಿ ಹೋದರೆ ಶಾಶ್ವತ ಸುಖ ಅನ್ನೋದಿಲ್ಲ. ಇದನ್ನು ಅರ್ಥ ಮಾಡಿಕೊಂಡು ಆಸೆಗಳನ್ನ ಕಮ್ಮಿ ಮಾಡಿಕೊಂಡು ಸಂಪೂರ್ಣ ಬಿಡೋದು. ನಿವೃತ್ತ ಕಾಮ, ದ್ವಂದ್ವೈ ವಿಮುಕ್ತ ಸುಖ ದುಃಖ ಸಮುಚ್ಚಯೈಃ, ಸುಖ ದುಃಖಗಳೇ ಮೊದಲಾದ ದ್ವಂದ್ವಗಳ ಒಳಗೆ ಸಿಕ್ಕಾಕೊಂಡಿರುವ ಒಂದೊಂದು ಒಂದೊಂದು ಕಾಲಕ್ಕೆ ಸುಖ ಆಗ್ತದೆ, ಇನ್ನೊಂದು ಕಾಲಕ್ಕೆ ಅದೇ ದುಃಖವಾಗ್ತದೆ. ಚಳಿಗಾಲದಲ್ಲಿ ಬೆಂಕಿ ಮೇಲೆ ಬೆಂಕಿ ಮುಂದೆ ಕೂತ್ಕೊಂಡು ಬಹಳ ಇಷ್ಟ ಎಲ್ರಿಗೂ. ಬೇಸಿಗೆ ಕಾಲದಲ್ಲಿ ಬೆಂಕಿಯನ್ನು ತುಂಬ ದೂರ ಇರಲಿಕ್ಕೆ ಇಷ್ಟಪಡ್ತಾರೆ ಎಲ್ಲರು, ಯಾಕಂದರೆ ಅದೇ ಆವಾಗ ದುಃಖ. ಚಳಿಗಾಲದಲ್ಲಿ ಯಾವ ಸುಖವೋ ಬೇಸಿಗೆ ಕಾಲದಲ್ಲಿ ಅದೇ ದುಃಖ. ಈ ರೀತಿಯ ಒಂದು ಸುಖ ದುಃಖ ಎಂಬ ದ್ವಂದ್ವಗಳು ಒಂದೇ ವಿಷಯದಿಂದ ಎರಡು ಆಗ್ತವೆ. ಈ ರೀತಿಯ ದ್ವಂದ್ವಗಳು ಮನಸ್ಸಿನೊಳಗೆ ತುಂಬ ಚಂಚಲತೆ ಉಂಟು ಮಾಡ್ತವೆ, ಅದರಿಂದ ದಾಟಿರ್ಬೇಕು. ಯಾವ್ದು ಬಂದರೂ ಒಂದೇನೋ ಸ್ಥಿತಿ ಇರಬೇಕು. ದ್ವಂದ್ವೇರು ಮುಕ್ತ ಸುಖ ದುಃಖ ಸಂಜೆ ಗಚ್ಚಂತೆ ಅಮೂಢಾ ಸ್ವತ ಮುಂದೆ ಎಂತ. ಅಮೂಢಾಹ ಅಂದರೆ ಅವಿವೇಕ ಅಲ್ಲದೇ ಇದ್ದ ವಿವೇಕ ಉಳ್ಳವರು, ಅವರು ಆ ಪದವಿ ಹೋಗಿ ಅರ್ಹರಾಗ್ತಾರೆ ಅಂತ. ಇದಕ್ಕೆ ಒಂದೊಂದು ಶ್ಲೋಕಕ್ಕೂ ಅದರದ್ದೇ ಆದಂತಹ ಆಧ್ಯಾತ್ಮಿಕ ಆಳ ಇರ್ತದೆ. ಭಗವದ್ಗೀತೆ ಒಂದು ವಿಶೇಷ, ಅದು ಇನ್ಯಾವ ಗ್ರಂಥರು ಆ ರೀತಿಯ ಆಧ್ಯಾತ್ಮಿಕ ಆಳ ಸಿಕ್ಕುವುದಿಲ್ಲ. ಅದಕ್ಕೆಲ್ಲ ಜ್ಞಾನಿಗಳು, ವಿದ್ವಾಂಸರು, ಮಹಾತ್ಮರು ಭಗವದ್ಗೀತೆಯನ್ನು ತುಂಬ ಕೊಂಡಾಡ್ತಾರೆ. ಅದನ್ನು ನಾವು ನಮ್ಮದಾಗಿಸಿಕೊಳ್ಬೇಕು, ಅಂದರೆ ದಿನಾಲು ಓದೋದು ಮೊಟ್ಟ ಒಂದೇದು, ಅರ್ಥ ತಿಳ್ಕೊಳ್ಳೋದು ಎರಡನೇದು, ಅದರಂಗೆ ಅನುಸರಿಸಿ ನಡೀಬೇಕು ಅನ್ನೋ ಪ್ರಯತ್ನ ಮೂರನೇದು ಭಾಳ ಮುಖ್ಯವಾದದ್ದು. ಆ ರೀತಿಯಲ್ಲಿ ಭಗವದ್ಗೀತೆ ನಮ್ಮದಾಗಿಸಿಕೊಳ್ಬೇಕು. ಅದರಿಂದಲೂ ಕೂಡ ವೇದಾಧ್ಯಯನದ ಒಂದು ಪರಿಣಾಮವನ್ನು ನಾವು ಪಡೆಯಬಹುದು ಅನ್ನೋದು ಇಲ್ಲಿ ಗಮನಾರ್ಹವಾದಂಥ ಸಂಗತಿ. ಈ ಒಂದು ಕುಟುಂಬದವರು ಹಿಂದೆ ಅನೇಕ ಅಪತ್ತುಗಳನ್ನು ಕೂಡ ಕಂಡಿದ್ದಾರೆ ಎನ್ನುವಂಥ ಒಂದು ಮಾತನ್ನು ಮಹಾಮೇಶ್ವರ ಭಟ್ರ ಮಾತಿನಲ್ಲಿ ನಾವು ಕೇಳಿದ್ವಿ. ಇನ್ನು ಮುಂದೆ ಆ ರೀತಿ ಆಪತ್ತುಗಳು ಬರದೇ ಇಲ್ಲ ಎನ್ನುವುದೇ ನಮ್ಮದೆಲ್ಲ ಆಶಯ. ಮತ್ತೆ ಧರ್ಮ ಚೆನ್ನಾಗಿ ನೆಲೆಗೊಳ್ಳಲಿ ಅಂತ. ಧರ್ಮ ನೆಲೆಗೊಳ್ಳುವ ವಿಷಯದಲ್ಲಿ
ಒಂದು ಸಂಗತಿಯನ್ನು ಹೇಳಲೇಬೇಕು. ಹೊಸ ತಲೆಮಾರಿನ ಮಕ್ಕಳಿಗೆ ನಾವು ಅದನ್ನು ಕಲಿಸೋದು ಬಹಳ ಮುಖ್ಯ. ದೊಡ್ಡ ಮಕ್ಕಳಿಗೆ ಹೆಣ್ಮಕ್ಕಳಿಗೆ ಕೂಡ ಅದನ್ನು ಕಲಿಸೋದು ಬಹಳ ಮುಖ್ಯ. ಯಾಕಂದರೆ ಹೊಸ ತಲೆಮಾರಿನವರಿಗೆ ಹೊರಗೆಲ್ಲೂ ಅದರ ವಾತಾವರಣ ಇಲ್ಲ. ಶಾಲೆಯಲ್ಲಿ ಅದನ್ನು ಕಲಿಸೋದಿಲ್ಲ, ಯಾವುದೇ ಮಾಧ್ಯಮಗಳಲ್ಲಿ ಕೂಡ ಅದನ್ನು ಅಷ್ಟಾಗಿ ಕಲಿಸೋದಿಲ್ಲ. ಹಾಗಾಗಿ ಎಲ್ಲ ಕಡೆ ಧರ್ಮ ವಿರುದ್ಧವಾದ ಅಲೆಯೇ ಇವತ್ತಿದೆ. ಒಂದು ಆ ಮೊಬೈಲ್ ಇದೆಯಲ್ಲ ಕೈಯಲ್ಲಿ ಹಿಡ್ಕೊಳ್ಳೋದು, ಅದಕ್ಕೆ ಯಾರೋ ಬಂದು ಕರ್ಣಪಿಶಾಚಿ ಅಂತ. ಕರ್ಣಪಿಶಾಚಿ ಅಂದರೆ ಒಂದು ಪಿಶಾಚಿ ಇರ್ತಂತೆ. ಕೆಲವು ಜ್ಯೋತಿಷಿಗಳು ಅದನ್ನು ಉಪವಾಸ ಮಾಡ್ಕೊಳ್ತಾರಂತೆ, ಜ್ಯೋತಿಷ ಹೇಳೋರು. ಅದಲ್ಲೆಲ್ಲೋ ಇದು ಸತ್ಯವನ್ನು ಕಿವಿಯಲ್ಲೇ ಒಂದು ಹೇಳ್ತಂತ ಅವನು. ಹಂಗಾಗಿ ಅವ್ನು ನೋಡಿದ ತಕ್ಷಣ ಹೇಳ್ತಾರೆ, ನೀನಿಂಗೆ ಮಾಡೋಕೆ ಮುಂದೆ ಯಾವುದಲ್ಲ, ಹೌದು ಹೌದಾಗಿರ್ತದೆ ಅದು ಹೌದು ಅಂತ ಹೇಳ್ತಾನೆ. ಸತ್ಯ ಹೇಳ್ಬಿಟ್ಟು ನನ್ನ ಬಗ್ಗೆ ಅಂತ ನಾವು ಶರಣಾಗತಿ ಆಗ್ಬಿಡ್ತಾರೆ. ಆ ಜ್ಯೋತಿಷಿಗಳ ಬಗ್ಗೆ ಭಗವದ್ಗೋಳ ಭಾವನೆ ಬಂದ್ಬಿಡ. ಜ್ಯೋತಿಷ ಓದಿದ್ದು ಅಲ್ಲ ಏನೂ ಅಲ್ಲ, ಕರ್ಣಪಿಶಾಚಿ. ಹಂಗೆ ಎಲ್ಲರೂ ಇದ್ದ ಸಂಗತಿ ಅಂತ ಕಿವಿಯಲ್ಲೇ ಬಂದು ಹೇಳ್ತಾರೆ, ಅದಕ್ಕೊಂದು ಕರ್ಣಪಿಶಾಚಿ ಅಂತ ಹೆಸರಿಟ್ಟಿದ್ದಾರೆ. ಈ ಕರ್ಣಪಿಶಾಚಿಯನ್ನು ಪ್ರೀತಿಸೋದು ಬಹಳ ಆಗ್ಬಿಟ್ಟಿದೆ ಮಕ್ಕಳಿಗಂತೂ ಬಹಳ. ಮಕ್ಕಳ ಕೈಯಲ್ಲಿ ಸಿಕ್ಬಿಡ್ತು ಅಂತಂದ್ರೆ ಉಳಿದ ಪ್ರಪಂಚ ಎಲ್ಲ ಮರ್ತೇ ಬಿಡ್ತಾರೆ. ತಲೆ ತಟ್ಟಿ ಮಾತಾಡ್ಸೋದಕ್ಕೆ ಎಚ್ಚರ ಆಗೋದಿಲ್ಲ, ಅದನ್ನು ಅಷ್ಟು ಅದನ್ನೇ ಹುಡುಕ್ಬಿಡ್ತಾರೆ. ಅದಕ್ಕೆ ಎಷ್ಟು ದುಷ್ಪರಿಣಾಮಗಳಿದ್ದಾವೆ, ಒಂದೇ ಎರಡೇ ಎಷ್ಟು ಅದರಿಂದ ತಲೆಗೆ ಸಂಬಂಧಪಟ್ಟಂಥ ನೋವು ರೋಗಗಳು ಬಂದಿದ್ದಾವೆ, ಕಣ್ಣಿಗೆ ಸಂಬಂಧಪಟ್ಟಂಥ ರೋಗಗಳು ಬಂದಿದ್ದಾವೆ, ಕತ್ತಿಗೆ ಸಂಬಂಧಪಟ್ಟಂಥ ರೋಗಗಳು ಬಂದಿದ್ದಾವೆ, ಮಾನಸಿಕವಾಗಿ ಎಷ್ಟು ವಿಕ್ಷಿಪ್ತತೆ ಬಂದಿದೆ, ಅನೇಕ ಆಕ್ಸಿಡೆಂಟ್ಗಳು ದುರ್ಘಟನೆಗಳು ಕೂಡ ಅದರಿಂದ ಆಗಿದ್ದಾವೆ. ಹೀಗಾಗಿ ಡಾಕ್ಟರ್ಗಳು ಕೂಡ ಈಗ ಹೇಳ್ತಾ ಇದ್ದಾರೆ ಅದೊಂದು ದುರ್ವ್ಯಸನ ಅಂತೇಳಿ. ಆದರೆ ಇವತ್ತು ಕಾಲದ ಅನಿವಾರ್ಯತೆಯಲ್ಲಿ ಶಾಲೆಯಲ್ಲಿ ಅಧಿಕೃತವಾಗಿ ಅದನ್ನು ಉಪಯೋಗಿಸುವ ಪ್ರಸಂಗ ಬಂತು. ಕರೋನಾ ಕಾಲದಲ್ಲಿ ಅದರ ಮೂಲಕನೇ ಪಾಠ ಮಾಡಬೇಕು ಅನ್ನೋ ಸ್ಥಿತಿ ಬಂತು. ಆವಾಗ ಶಿಕ್ಷಣ ಇಲಾಖೆಯವರೇ ಅಧಿಕೃತವಾಗಿ ಶಿಕ್ಷಕರೇ ಇದ್ದು ಮಕ್ಕಳಿಗೆ ಅದನ್ನು ಕೈಯಲ್ಲಿ ಕೊಡಿಸ್ದಂಗಾಯ್ತು. ಅವರಿಗೂ ಗೊತ್ತಿದೆ ಇದು ಒಳ್ಳೆಯದಲ್ಲ ಅಂತ, ಅದು ಅನಿವಾರ್ಯದಲ್ಲಿ ಕೊಡಿಸಿದ್ದು ಅಂತ ಅವ್ರು ಹೇಳ್ತಾರೆ. ಆದರೆ ಎಷ್ಟು ದುಷ್ಪರಿಣಾಮಗಳಾಗಿದ್ದಾವೆ ಮಕ್ಕಳ ಮೇಲೆ. ಅವರಿಗೆ ಒಂದು ರೀತಿಯ ವ್ಯಸನಧಾರ ಅಂಟ್ಕೊಂಡ್ಬಿಟ್ಟಿದೆ, ಜೊತೆಯಲ್ಲಿ ಅನೇಕ ಅಧರ್ಮದ ಸಂಗತಿಗಳು ಅದ್ರ ಮೂಲಕ ಬರ್ತಾ ಇದ್ದವು ಅವರಿಗೆ. ಇವತ್ತು ನಡೀತಕ್ಕಂಥ ಅನೇಕ ಧರ್ಮವಿರುದ್ಧ ಘಟನೆಗಳಿಗೆ ಅದು ಕಾರಣ ನಿಂತಿದೆ. ಇವತ್ತು ಸಮಾಜದಲ್ಲಿ ಇವತ್ತು ಅನೇಕ ಅಧರ್ಮ ಘಟನೆಗಳು ಆಗ್ತಾ ಇದ್ದ ನೀವೆಲ್ಲ ನೋಡ್ತಾ ಇದ್ದೀರಿ, ಕೇಳ್ತಾ ಇದ್ದೀರಿ. ನಮ್ಮ ಸಮಾಜದ ಯುವಕ ಯುವತಿಯರು ಅನೇಕ ಧರ್ಮವಿರುದ್ಧ ನಿರ್ಣಯಗಳನ್ನು ತೆಗೆದುಕೊಳ್ತಾರೆ, ಅದರಲ್ಲಿ ಇದರ ಕಾರಣ ಬಹಳ ಇರ್ತದೆ. ಹೀಗಾಗಿ ನಾವು ನಮ್ಮ ಮನೆಯಲ್ಲಿ ಇನ್ನೊಂದು ಈ ಥರ ದುರ್ಘಟನೆಗಳಾಗಬಾರ್ದು, ಒಳ್ಳೆಯ ವಾತಾವರಣ ಇರಬೇಕು, ಒಂದು ಧರ್ಮದ ವಾತಾವರಣ ಇಟ್ಕೊಳ್ಳೋದು ಮಾಡ್ಕೊಳ್ಬೇಕು. ಅದಕ್ಕೆ ಮುಂದಿನ ತಲೆಮಾರಿನ ಮಕ್ಕಳಿಗೆ ಧರ್ಮದ ಮಾರ್ಗದರ್ಶನ ಏನಿಲ್ಲ, ಇದು ತಂದೆ ತಾಯಿಗಳ ಅಥವಾ ಪಾಲಕರ ಅತ್ಯಮೂಲ್ಯವಾದಂಥ ಕರ್ತವ್ಯ. ಮಕ್ಕಳ ವಯಸ್ಸಿಗೆ ಅವರು ಒಂದೆರಡು ಸಲ ಹೇಳೋದು ಕೇಳೋದಿಲ್ಲ, ಆದರೆ ಅಲ್ಲಿ ತಾಳ್ಮೆ ಕಳ್ಕೊಳ್ಬಾರ್ದು, ಹೇಳೋದನ್ನು ಬಿಡಬಾರ್ದು. ಬೇರೆ ಬೇರೆ ರೀತಿ ಅದು ಹೇಳ್ತಾನೆ ಇರಬೇಕು. ಕೆಲವೊಂಥರ ನಮ್ಮ ಆಚರಣೆ ಮೂಲಕ ಅವ್ರಿಗೆ ಕಲಿಸ್ಬೇಕು. ಯಾರೋ ತಿಳಿದವರು ಬಂದಿರ್ತಾರೆ ಅವ್ರ ಮೂಲಕ ಹೇಳಿಸ್ಬೇಕು. ಇನ್ನಾದ್ರು ಒಳ್ಳೆಯ ಪುಸ್ತಕ ಸಿಗ್ತದೆ ಅದನ್ನು ಓದಿಸ್ಬೇಕು. ಹೀಗೆ ಬೇರೆ ಬೇರೆ ರೀತಿಯಲ್ಲಿ ಅವರು ಅದರಲ್ಲಿ ಬರೋ ಹಾಗೆ ನಾವು ಪ್ರಯತ್ನ ಹಾಕಿದರೆ ಈಗಲೂ ಮಕ್ಕಳು ಧರ್ಮ ಮಾಡ್ಕೊಂಡು ತಪ್ಪದೇ ಇರೋ ಮಾಡೋಕ್ಕೆ ಸಾಧ್ಯ ಇದೆ. ಹಾಗೆ ಮಾಡಬೇಕು ಮೂಲಕ ಮನೆ ಧರ್ಮದ ವಾತಾವರಣ ಒಳ್ಳೆಯ ಹಾಗೆ ಮಾಡಿಕೊಳ್ಬೇಕು. ಸಾಯಂಕಾಲ ಅವೆಲ್ಲೆಲ್ಲ ಕೈಕಾಲು ಮುಖ ತೊಳೆದು ಭಜನೆ ಭಯಪಾಠ ಆಡುವುದು ಪದ್ಧತಿ ಇತ್ತು. ಭಜನೆ ಮಾಡೋದು ಅಥವಾ ಭಯಪಾಠ ಆಡುವುದು ಪದ್ಧತಿ ಇತ್ತು. ಈಗ ಅದು ಎಲ್ಲೂ ಇಲ್ಲ, ಯಾರ ಮನೆಯಲ್ಲೂ ಇಲ್ಲ. ಎಲ್ಲರ ಮನೆಯಲ್ಲೂ ಟಿ ವಿ, ಎಲ್ಲರೂ ಟಿ ವಿ ಮುಂದೆ ಕೂತಿರ್ತಾರೆ ಸಾಯಂಕಾಲ ಅದ್ಕೊಳ್ಳಿ. ನಮಗೊಂದು 50 ಜನ ಹೇಳಿರ್ಬೋದು ಚಾತುರ್ಮಾಸ 10 ದಿವಸ ಇದನ್ನು ಹೇಳ್ರಿ ನೀವು ಶಿಷ್ಯರಿಗೆ, ಸಂಜೆ ಹೊತ್ತು ಟಿ ವಿ ಆರಿಸಿ ಎಲ್ಲರೂ ಭಜನೆ ಭಯಪಾಠ ಹೇಳುವಂಗೆ ಮಾಡಿರಿ. ಅದೊಂದು ಮಾಡಿದ್ರೆ ಎಷ್ಟೋ ಒಳ್ಳೇದಾಗ್ತದೆ ಮನೆ ಮನೆಗಳಲ್ಲಿ ಅಂತ ಒಂದು 50 ಜನ ಹೇಳ್ಬೋದು ನನಗೆ 30 ವರ್ಷದಲ್ಲಿ. ಚಾತುರ್ಮಾಸ ಇದನ್ನು ಹೇಳ್ರಿ, ಇದನ್ನು ಹೇಳ್ರಿ ಅಂತ
ಹತ್ರ ಮಾತ್ರ ನಾವು ಹೇಳ್ದಂತ ಹೇಳ್ತಾ ಇದ್ದಿದ್ದು ಹೌದು. ಅದನ್ನು ಅದ್ರ ವಾತಾವರಣದಲ್ಲಿ ಇನ್ನೂ ಬದಲಾವಣೆ ಆಗಬೇಕಾದ ಸುಧಾರಣೆ ಆಗಬೇಕಾದ್ದು ಇದೆ. ಆ ಮೂಲಕ ನಾವು ಅದರ ಮಕ್ಕಳಲ್ಲಿ ಧರ್ಮದ ಪ್ರವೃತ್ತಿಯನ್ನು ತರೋ ಮೂಲಕ ಧರ್ಮ ಉಳಿಸ್ಕೊಂಡ್ರೆ ಮುಂದೆ ಕೂಡ ಒಳ್ಳೆ ರೀತಿಯಲ್ಲಿ ಕುಟುಂಬ ನಡೆಯುತ್ತದೆ. ಮಕ್ಕಳಲ್ಲಿ ಮುಂದಿನ ತಲೆಮಾರಿನಲ್ಲಿ ಧರ್ಮದ ಪ್ರವೃತ್ತಿ ಕಡಿಮೆ ಆಯಿತು ಅಂತಂದರೆ ದುಷ್ಪರಿಣಾಮಗಳು ಕೂಡ ಇದ್ದೇ ಇರ್ತವೆ. ಬಹಳ ದಿನಗಳಿಂದ ಈ ಕುಟುಂಬದವರು ನಮ್ಮನೆ ಬರಬೇಕು ಬರಬೇಕು ಅಂತ ಹೇಳ್ತಾ ಇದ್ರು. ಅದೇನೇನೋ ಕಾರಣಗಳಿಂದ ಮುಂದೆ ಹೋಗಿ ಮುಂದೆ ಹೋಗಿ ಇವತ್ತು ಅದು ಆಗುವ ಹಾಗೆ ಆಯಿತು. ಇವತ್ತಿನ ಸ್ಥಿತಿಯು ಕೂಡ ಏನು ತುಂಬ ನಮಗೆ ಸ್ವತಂತ್ರವಾಗಿದೆ ಅಂತೇನಿಲ್ಲ. ಅಂದರೆ ಆರಾಮಾಗಿ ಕೂತ್ಕೊಂಡು ಕಾರ್ಯಕ್ರಮ ಮುಗಿಸಿಕೊಂಡು ಹೋಗಬೇಕು ಅನ್ನೋ ಸ್ಥಿತಿ ಏನಿಲ್ಲ. ಇನ್ನೆಲ್ಲೋ ಓಡಬೇಕು ಮತ್ತೆಲ್ಲೋ ಓಡಬೇಕು ಅದು ಇದೆ. ಆದರೆ ಮೊದಲು ನಿಶ್ಚಯ ಆದ್ದರಿಂದ ಈ ಒಂದು ಕಾರ್ಯಕ್ರಮ ಇಲ್ಲ ಆಗ್ಲಿಕ್ಕೆ ಸಾಧ್ಯ ಇದೆ. ನೀವೆಲ್ಲ ಅದರಲ್ಲಿ ಶ್ರದ್ಧೆಯಿಂದ ಭಕ್ತಿಯಿಂದ ಪಾಲ್ಗೊಂಡಿದ್ದೀರಿ. ಈ ಒಂದು ಶ್ರದ್ಧಾ ಭಕ್ತಿಗಳನ್ನು ಮುಂದಿನ ತಲೆಮಾರಿ ಕೂಡ ಚೆನ್ನಾಗಿ ಮುಂದುವರ್ಸೋಂಗೆ ಮಾಡಿರಿ. ಧಾರ್ಮಿಕ ಸಮೃದ್ಧಿಯೇ ಸಮಾಜದ ಒಂದು ನಿಜವಾದ ಸಮೃದ್ಧಿ. ಒಳ್ಳೆಯ ಸಮೃದ್ಧಿಗಳು ಅದರಿಂದ ತಾನಾಗೇ ಬರ್ತವೆ. ಧರ್ಮದ ಅರ್ಥಶ್ಚ ಕಾಮಶ್ಚ ಸಕಿಮರ್ಥನ್ನ ಸೇವ್ಯತೆ ಅಂತ ವೇದವ್ಯಾಸರು ಹೇಳ್ತಾರೆ. ಅರ್ಥ ಅಂದರೆ ಸಂಪತ್ತಿನ ಸಮೃದ್ಧಿ, ಕಾಮ ಅಂದರೆ ನಮಗೆ ಬೇಕಾದಂಥ ಅಭೀಷ್ಟ ಸಿದ್ಧಿಗಳು. ಅವುಗಳು ಧರ್ಮದಲ್ಲೇ ಸಿಗ್ತವೆ, ನೀವು ಯಾಕೆ ಅದನ್ನು ಬಿಟ್ಟು ಹೋಗ್ತೀರಿ ಅಂತ ವ್ಯಾಸರು ಕೇಳ್ತಾರೆ. ಎಷ್ಟು ಕಳಕಳಿಯಿಂದ ಕೇಳ್ತಾರೆ. ಊರ್ಧ ಬಾಹು ವಿರೋನ್ಯೇಷ ನ ಶೃಣೋತಿ ವಚೋಗಮ ಧರ್ಮಾದರ್ಥಶ್ಚ ಕಾಮಶ್ಚ ಸಕಿಮರ್ಥಂ ನ ಸೇವ್ಯತೆ. ಇದು ಉಲ್ಲೇಖ ಆಗಿದೆ ಈ ಘಟನೆ. ತ್ರೇತಾಯುಗದ ದ್ವಾಪರ ಯುಗದ ಕೊನೆಯಲ್ಲಿ ಕಲಿಯುಗದ ಆರಂಭದಲ್ಲಿ ಅವರು ಈ ಮಾತನ್ನು ಹೇಳಿದ್ರಂತೆ. ಅಂದರೆ ಅವರಿಗೆ ಕಾಣ್ತಾ ಇದೆ ಎದುರಿಗೆ ಕಲಿಯುಗ ಪ್ರಾರಂಭ ಆಗ್ತಾ ಇರೋದು, ಅಧರ್ಮದ ಘಟನೆಗಳು ನಡೀತಾ ಇರೋದು ಕಾಣ್ತಾ ಇದೆ. ಹಾಗಾಗಿ ಆ ಕಾರಣ ದೃಶ್ಯವನ್ನು ಕಂಡು ಮನಸ್ಸೊಳಗೆ ತಡ್ಕೊಳ್ಳಿಕ್ಕಾಗದೆ ಹೇಳಿದ ಮಾತು, ಅಯ್ಯೋ ಕೈ ಎತ್ತಿಕೂ ಕರಿತಾ ಇದ್ದೆ ಅನ್ನೋ ಪಾ ಕೇಳ್ರಿ ನನ್ನ ಮಾತನ್ನು ಅಂತ ಹೇಳ್ತಾರೆ. ಊರ್ಧ ಬಾಹು ವಿರೋ ಮೇಷ ನನ್ನ ಮಾತನ್ನು ಯಾರು ಕೇಳಿಸ್ಕೋತಿಲ್ವಲ್ಲ, ನನ್ನ ಶೃಣೋತಿ ವಚೋಗ ಅಂತ ಬಹಳ ದುಃಖ ಹೇಳ್ತಾರೆ. ಧರ್ಮಾದರ್ಥಶ್ಚ ಕಾಮಶ್ಚ ಸಖಿಮರ್ಥಂ ನ ಸೇವ್ಯತೆ ಅಂತ ವೇದ ವ್ಯಾಸರು ಈಗಲೂ ಇದ್ದಾರೆ. ಅವರು ಚಿರಂಜೀವಿಗಳು. ತಪಸ್ಸು ಮಾಡಿದ್ರೆ ಉಪಾಸನೆ ಮಾಡೋ ದರ್ಶನ ಮಾಡ್ಬೋದು ಈಗಲೂ ಅಂತ ಒಬ್ಬ ಮಹಾನುಭಾವರು ಹೇಳಿದಂಥ ಮಾತು. ಅದರಿಂದ ಧರ್ಮದಿಂದ ಎಲ್ಲವೂ ಸಮೃದ್ಧಿ ಮುಂದೆ ಸಿಗ್ತದೆ ಅನ್ನೋದು ನಮ್ಮ ದೃಢ ನಿಲುವು. ಉಳಿದ ಪ್ರಯತ್ನಗಳು ಬೇಡ ಅಂತಲ್ಲ, ಆದರೆ ಮೂಲ ಶಕ್ತಿ ಧರ್ಮದ ಸಂಬಂಧಿ ಅಂದರೆ ಅದನ್ನು ನಾವು ಮಕ್ಕಳಲ್ಲಿ ಮುಂದಿನ ತಲೆಮಾರಿನಲ್ಲಿ ಬೆಳೆಸಬೇಕು ಅನ್ನೋದು ಮತ್ತೆ ನಮ್ಮ ಮುಖ್ಯವಾದ ಕಳಕಳಿ. ಈ ಕುಟುಂಬದಲ್ಲಿ ಅಂಥ ಒಂದು ಧಾರ್ಮಿಕ ಶ್ರದ್ಧೆ ಧಾರ್ಮಿಕ ಸಮೃದ್ಧಿ ಮುಂದೆಯೂ ಕೂಡ ಹಿತಾಶಯವಾಗಿ ಬೆಳೆಯಲಿ. ನೀವೆಲ್ಲ ಶ್ರದ್ಧೆಯಿಂದ ಯಾರು ಪಾಲ್ಗೊಂಡಿದ್ದೀರಿ ಎಲ್ಲರಿಗೂ ದೇವರು ಶ್ರೀ ಲಕ್ಷ್ಮೀ ನರಸಿಂಹನು ಶ್ರೀ ಮಾತೆ ರಾಜರಾಜೇಶ್ವರಿಯು ಶ್ರೀಚಂದ್ರ ಮೌಳೀಶ್ವರನು ಹೆಚ್ಚಿನ ಧರ್ಮ ಶ್ರದ್ಧೆ ಕ್ಷೇಮ ಅಭಿವೃದ್ಧಿಗಳನ್ನು ಅನುಗ್ರಹಿಸಲಿ. ಲೋಕಾ ಸಮಸ್ತಾ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ. ಶ್ರೀ ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಶ್ರೀ ಶ್ರೀಮದ್ ಗಂಗಾಧರೇಂದ್ರ ಸರಸ್ವತಿ ಸ್ವಾಮಿ ಮಹಾರಾಜ್ ಕೀ ಜಯ್. ಅದೇ
ಪರಿಷದತಿ ದುರ್ಗಾಣಿ ವಿಶ್ವಾಕ್ಷ ಮತ್ತೆ ಅತಿ ದುರಿತಾ ಲಕ್ಷ್ಮೀ